ನನ್ನ ಗ್ರಾಮ ನನ್ನ ಋಣ ಅನ್ನುವಂತಹ ಯೋಜನೆ ಅಡಿಯಲ್ಲಿ ಸಾಕಷ್ಟು ಗ್ರಂಥಾಲಯಗಳನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ, ಅದನ್ನ ಡಿಜಿಟಲೀಕರಣಗೊಳಿಸಲಾಗ್ತಾ ಇದೆ. ಇದರಿಂದ ಓದುಗರಿಗೆ ಮತ್ತಷ್ಟು ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಸರ್ಕಾರ ಈ ಯೋಜನೆಯನ್ನ ತಂದಿದೆ ಅಂತ ಹೇಳಬಹುದು. ಬನ್ನಿ ಹಾಕಾದ್ರೆ ಇದೀಗ ಆ ಒಂದು ಯೋಜನೆ ಅಡಿ ಯಾವ ಗ್ರಂಥಾಲಯ ಆಯ್ಕೆಯಾಗಿದೆ, ಅದರಿಂದ ಜನರಿಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ ನೋಡೋಣ. ನನ್ನ ಗ್ರಾಮ ನನ್ನ ಋಣ ಯೋಜನೆಯಡಿ ಕಲಬುರಗಿ ಜಿಲ್ಲೆಯ 5 ಗ್ರಾಮ ಪಂಚಾಯತಿಗಳ ಗ್ರಂಥಾಲಯಗಳನ್ನ ಆಯ್ಕೆ ಮಾಡಿಕೊಂಡು ಡಿಜಿಟಲ್ ರೂಪವನ್ನ ನೀಡಲಾಗಿದೆ. ಇದರಿಂದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ಆಕಾಂಕ್ಷಿಗಳಿಗೆ ಅನುಕೂಲವಾಗಲಿದೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಬಾಳರ್ಗಿ ಗ್ರಾಮದಲ್ಲಿ ಒಂದು ಮಾದರಿ ಡಿಜಿಟಲ್ ಗ್ರಂಥಾಲಯವನ್ನ ನಿರ್ಮಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗ್ತಾ ಇರುವ ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಗ್ರಂಥಾಲಯಗಳ ಉಪಯುಕ್ತವಾಗಿದೆ ಅನ್ನೋದನ್ನ ಸಾಬೀತುಪಡಿಸಲಾಗಿದೆ. ನನ್ನ ಗ್ರಾಮ ನನ್ನ ಋಣ ಯೋಜನೆಯಲ್ಲಿ ತಾಲೂಕಿನ ಒಟ್ಟು 5 ಗ್ರಾಮ ಪಂಚಾಯತಿಗಳ ಗ್ರಂಥಾಲಯ ಆಯ್ಕೆ ಮಾಡಲಾಗಿದ್ದು, ಅದರಲ್ಲಿ ಬಳರ್ಗಿ ಗ್ರಾಮದ ಡಿಜಿಟಲ್ ಗ್ರಂಥಾಲಯ ಜನರನ್ನ ಹೆಚ್ಚು ಆಕರ್ಷಿಸುತ್ತಿದೆ. ಇಲ್ಲಿ ಸ್ಮಾರ್ಟ್ ಟಿವಿ, ಮೊಬೈಲ್, ಕಂಪ್ಯೂಟರ್ ಒಳಗೊಂಡು ಸಂಪೂರ್ಣ ಡಿಜಿಟಲೀಕರಣವನ್ನ ಗೊಳಿಸಲಾಗಿದೆ. ಗ್ರಂಥಾಲಯದ ಟೇಬಲ್, ಕುರ್ಚಿಗಳು ಮತ್ತು ಓದೋದಿಕ್ಕೆ ಅಂತ ಇರುವ ಪ್ರತಿಯೊಂದು ಉಪಕರಣವನ್ನ ಸಹ ಇಲ್ಲಿ ಹೆಚ್ಚಿನ ದರ್ಜೆಗೆ ಏರಿಸಲಾಗಿದೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಬರಳುಗಿ ಗ್ರಾಮದಲ್ಲಿ ಮಾದರಿ ಡಿಜಿಟಲ್ ಗ್ರಂಥಾಲಯ ನಿರ್ಮಿಸುವ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗುತ್ತಿರುವ ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಗ್ರಂಥಾಲಯ ಉಪಯುಕ್ತವಾಗಿದೆ. ನನ್ನ ಗ್ರಾಮ ನನ್ನ ಋಣ ಯೋಜನೆಯಲ್ಲಿ ತಾಲೂಕಿನಲ್ಲಿ 5 ಗ್ರಾಮ ಪಂಚಾಯಿತಿಗಳ ಗ್ರಂಥಾಲಯ ಆಯ್ಕೆ ಮಾಡಲಾಗಿದ್ದು, ಅದರಲ್ಲಿ ಬರಳುಗಿ ಗ್ರಾಮದ ಡಿಜಿಟಲ್ ಗ್ರಂಥಾಲಯ ಜನರನ್ನು ಹೆಚ್ಚು ಆಕರ್ಷಿಸುತ್ತಿದೆ. ಇಲ್ಲಿ ಸ್ಮಾರ್ಟ್ ಟಿವಿ, ಮೊಬೈಲ್, ಕಂಪ್ಯೂಟರ್ ಒಳಗೊಂಡು ಸಂಪೂರ್ಣ ಡಿಜಿಟಲೀಕರಣಗೊಳಿಸಲಾಗಿದೆ. ಗ್ರಂಥಾಲಯದಲ್ಲಿ ಟೇಬಲ್, ಕುರ್ಚಿಗಳು, ಪೇಪರ್, ಓದಲು ಸ್ಟ್ಯಾಂಡ್ಗಳು ಹೀಗೆ ಅತ್ಯಾಧುನಿಕ ಸೌಲಭ್ಯ ಒದಗಿಸಲಾಗಿದೆ. ಕಥೆ, ಕಾದಂಬರಿ, ಪಠ್ಯಪುಸ್ತಕ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾಗುವ ಅಗತ್ಯ ಪುಸ್ತಕಗಳನ್ನು ಸಂಗ್ರಹಿಸಲಾಗಿದೆ. ದಿನಪತ್ರಿಕೆಗಳು, ಸ್ಪರ್ಧಾತ್ಮಕ ಪರೀಕ್ಷೆಗೆ ಅವಶ್ಯವಿರುವ 6 ಹೆಚ್ಚು ನಿಯತಕಾಲಿಕಗಳು ವಿದ್ಯಾರ್ಥಿಗಳ ಜ್ಞಾನ ವೃದ್ಧಿಗೆ ಸಹಕಾರಿಯಾಗಿದೆ. ದೂರದರ್ಶನದೊಂದಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿರುವ ಕಿರಣ್, ಈ ಮೊದಲು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದಲು ಹಣ ಕೊಟ್ಟು ನಗರಕ್ಕೆ ಹೋಗಬೇಕಾಗಿತ್ತು. ಆದರೆ ಈಗ ನಮ್ಮ ಗ್ರಾಮದಲ್ಲೇ ಡಿಜಿಟಲ್ ಗ್ರಂಥಾಲಯ ಆರಂಭವಾಗಿರುವುದು ಹೆಚ್ಚು ಅನುಕೂಲವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಇಲ್ಲಿ ಊರಾಗ ಅಧ್ಯಕ್ಷರು ಪಿಡಿಯೋ ಮತ್ತು ಊರನ್ನೆಲ್ಲ ಸದಸ್ಯರು ಸೇರಿ ಮಾಡಿ ಒಂದು ಅನುಕೂಲ ಆಗೈತೆ ಎಲ್ಲರಿಗೆ. ನಮ್ಮ ಹುಡುಗರಿಗೆ ಎಲ್ಲ ನಮ್ಮ ತಮ್ಮದರಿಗಾಗಲಿ ಊರನ್ನೆಲ್ಲರಿಗೆ ಹಿರಿಯರು ನಾಗರಿಕರು ಪೇಪರ್ ಬರ್ತಾ ಇದ್ದೀನಿ, ಪೇಪರ್ ಓದು ಊರಲ್ಲೇ ಎಲ್ಲರಿಗೂ ಅನುಕೂಲ ಆಗಿಬಿಟ್ಟೈತೆ ಎಲ್ಲರಿಗೂ. ವಿದ್ಯಾರ್ಥಿ ಸಮೀರ್ 10 ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಶಾಲೆ ಮುಗಿದ ನಂತರ 2 ಕಾಲ ಗ್ರಂಥಾಲಯದಲ್ಲಿ ಓದುವ ಕಡೆ ಗಮನ ಹರಿಸಿದ್ದಾಗಿ ತಿಳಿಸಿದ್ದಾರೆ. ನಾನು ದಿನಾಲೂ ಲೈಬ್ರರಿಗೆ 2 ಓದಲು ಹೋಗುತ್ತೇನೆ ಮತ್ತು ನನಗೆ ಅಲ್ಲಿ ಓದಲು ಬರೆಯಲು ಪುಸ್ತಕಗಳು ಅನುಕೂಲ ಆಗುತ್ತವೆ. ಗ್ರಂಥಪಾಲಕ ಅಪ್ಪ ಸಾಹೇಬ್ ಪಾಟೀಲ್ ಗ್ರಂಥಾಲಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದಲು 3,000 ಪುಸ್ತಕಗಳಲ್ಲದೆ ಶಾಲಾ ಮಕ್ಕಳಿಗೆ ಅನುಕೂಲವಾಗುವ ನೀತಿ ಕಥೆಗಳು, ಜೀವನ ಚರಿತ್ರೆ, ಕಥೆ ಪುಸ್ತಕ ಹಾಗೂ ಸಿಇಟಿ ಪರೀಕ್ಷೆಗೆ ಬೇಕಾದ ಪುಸ್ತಕಗಳಿವೆ ಎಂದರು. ಇಲ್ಲಿ ಶಿಕ್ಷಣ ಫೌಂಡೇಶನ್ ವತಿಯಿಂದ ಒಂದು ಟಿವಿ ಕೊಟ್ಟರು ಸರ್. ಅಲ್ಲಿ 4 ಮೊಬೈಲ್ಗಳು ಕೊಟ್ಟರು ಸರ್. ಅವ್ರು 4 ಮೊಬೈಲ್ಗಳದಾಗ ಸಿಲೆಬಸ್ಗೆ ಅವ್ರಿಗೆ 8th, 9th, 10th PUC ಸೆಕೆಂಡ್ ಇಯರ್ ತನ ಅದ್ರೊಳಗೆ ಇದು ಆ್ಯಡ್ ಮಾಡಿರ ಸರ್ ಬುಕ್ಸ್ಗಳು. ಹೌದು, ಈ ಸಣ್ಣ ಮಕ್ಕಳಿಗೆ ಕಥೆಗಳು ಇದು ಮಾಡಿರ ಸರ್. ಬರಳುಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ಶರಣಪ್ಪ, ಮುಂಚೆ ಈ ಗ್ರಂಥಾಲಯಕ್ಕೆ ಯಾರೂ ಬರುತ್ತಿರಲಿಲ್ಲ. ನನ್ನ ಗ್ರಾಮ ನನ್ನ ಋಣ ಯೋಜನೆಯಡಿ ಹಾಗೂ ಗ್ರಾಮಸ್ಥರು ಮತ್ತು ಅಧಿಕಾರಿಗಳ ಸಹಾಯದಿಂದ ಗ್ರಂಥಾಲಯವನ್ನು ಡಿಜಿಟಲೀಕರಣ ಮಾಡಲಾಗಿದೆ. ಗ್ರಾಮದ ಮಕ್ಕಳಿಗೆ ಬಹಳ ಅನುಕೂಲವಾಗಿದೆ ಎಂದರು. ಗ್ರಾಮಸ್ಥರು ಕೂಡ ಇದರಿಂದ ಸಹಾಯ ಹಸ್ತದಿಂದ ಈಗ ಡಿಜಿಟಲ್ ಕರಣ ಅವರೇ ಮೂಲ ಕಾರಣ. ನಾವು ಗ್ರಾಮ ಪಂಚಾಯತಿಯವರು ಕೂಡ ಅವ್ರಿಗೆ ಏನು ಬೇಕು ಸಹಕಾರ ಸಹಾಯ ಎಲ್ಲ ರೀತಿ ನಾವು ಕೂಡ ಮಾಡಿದ್ವಿ. ಆಮೇಲೆ ಲೈಬ್ರರಿಗೆ CC ಕ್ಯಾಮ್ರಾ, ಫರ್ನಿಚರು, ಆಮೇಲೆ ಇದು ಲೈಟಿಂಗ್ಸ್ ಎಲ್ಲ ನಮ್ದೇನು ಪಂಚಾಯತಿಯಿಂದ ಏನು ಬರಬೇಕಾಗಿತ್ತು ಎಲ್ಲ ನಾವು ಸ್ವತಃ ಈ ಪಂಚಾಯತಿ ಇದು ಲೈಬ್ರರಿಗೆ ಅನುಕೂಲ ಮಾಡಿಕೊಟ್ಟಿವಿ.
ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವೀರಣ್ಣ ಕವಲಗ, ಕಳೆದ ವರ್ಷ 5 ಗ್ರಾಮ ಪಂಚಾಯಿತಿಯನ್ನು ಆಯ್ಕೆ ಮಾಡಿ ಅರಿವು ಕೇಂದ್ರ ಉನ್ನತೀಕರಣ ಮಾಡಲಾಗಿದೆ. ತಾಲೂಕು ಪಂಚಾಯಿತಿ ಅನುದಾನ, ಗ್ರಾಮ ಪಂಚಾಯಿತಿ ತೆರಿಗೆ ಹಾಗೂ ದಾನಿಗಳಿಂದ ಬಂದ ಹಣದಿಂದ ಈ ಕೆಲಸ ಮಾಡಿದ್ದೇವೆ. ಗ್ರಂಥಾಲಯವನ್ನು ಡಿಜಿಟಲೀಕರಣ ಮಾಡಿರುವುದರಿಂದ ಗ್ರಾಮದ ರೈತರಿಗೆ, ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು. ಮೊಬೈಲ್ ಗ್ಯಾಜೆಟ್ಸ್ ಕೊಟ್ಟಿದ್ದಾರೆ, ಟಿವಿ ಕೊಟ್ಟಿದ್ದಾರೆ, ಟಿವಿಗೆ 1 ವರ್ಷ ವೈಫೈ ಕನೆಕ್ಷನ್ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಏನಂದ್ರೆ ಈ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಲುವಾಗಿ ಏನ್ ಮಾಡಿದ್ದಾರೆ ಅಂದ್ರೆ ಅವರು ಈ ಆನ್ಲೈನ್ ಟ್ರೈನಿಂಗ್ ಭಾರಿ ಹೆಲ್ಪ್ಫುಲ್ ಆಗಿದೆ. ಗ್ರಂಥಾಲಯವನ್ನು ಡಿಜಿಟಲೀಕರಣ ಮಾಡುವ ಮೂಲಕ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಬರಳುಗಿ ಗ್ರಾಮ ಮಾದರಿಯಾಗಿದೆ. ಗಾಂಧಿ ಸ್ಮಾರಕ ನಿಧಿಯ 75ನೇ ಸ್ಮರಣಾರ್ಥವಾಗಿ ಅಲ್ಲಿ ಸಿಗುವಂತಹ ಎಲ್ಲಾ ಪುಸ್ತಕಗಳನ್ನ ಡಿಜಿಟಲ್ ಟಚ್ ಅನ್ನ ನೀಡಲಾಗಿದೆ, ಅದನ್ನ ಡಿಜಿಟಲೀಕರಣಗೊಳಿಸಲಾಗಿದೆ ಅಂತ ಹೇಳಬಹುದು. ಬನ್ನಿ, ಹಾಗಾದ್ರೆ ಏನದು ಡಿಜಿಟಲ್ ಟಚ್, ಜೊತೆಗೆ ಅದಾದ ನಂತರ ಯಾವ ರೀತಿ ಕಾಣಿಸ್ತಾ ಇದೆ ನೋಡೋಣ. ಗಾಂಧಿ ಸ್ಮಾರಕ ನಿಧಿಯ 75ನೇ ವರ್ಷದ ಸ್ಮರಣಾರ್ಥವಾಗಿ ಗಾಂಧಿ ಭವನದ ಪುಸ್ತಕಗಳಿಗೆ ಡಿಜಿಟಲ್ ಸ್ಪರ್ಶ ನೀಡುವ ಕೆಲಸ ಆರಂಭಿಸಲಾಗಿದೆ. ಇನ್ನು ಪುಸ್ತಕಾಸಕ್ತರಿಗೆ ಅಂಗೈಯಲ್ಲಿ ಮಾಹಿತಿ ನೀಡುವ ಇ ಲೈಬ್ರರಿ ಮೂಲಕ ಇವರೆಗೂ ಒಟ್ಟು 11,720 ಪುಸ್ತಕಗಳಿಗೆ ಡಿಜಿಟಲೀಕರಣದ ಸ್ಪರ್ಶ ನೀಡಲಾಗಿದೆ. ಆಧುನಿಕ ಕಾಲದಲ್ಲಿಯೂ ಕೂಡ ಪುಸ್ತಕಗಳ ಓದಿನ ಕಡೆ ಜನರಲ್ಲಿ ಒಲವಿದ್ದರೂ ಕೂಡ ಸಮಯದ ಅಭಾವದಿಂದನೋ ಅಥವಾ ಬೇರೆ ರೀತಿಯ ಕೆಲಸದ ಒತ್ತಡದ ನಡುವೆಯೂ ಪುಸ್ತಕ ಹಿಡಿದು ಓದಲು ಹಿಂದೆಟ್ಟು ಹಾಕಲಾಗ್ತಾ ಇದೆ. ಹೀಗಾಗಿ ಅಂಗೈಯಲ್ಲಿ ಜಗತ್ತನ್ನು ತೋರಿಸುವ ಮೊಬೈಲ್ ಫೋನ್ಗಳಲ್ಲಿಯೇ ಪುಸ್ತಕ ಸಿಕ್ಕರೆ ಓದುವ ಆಸಕ್ತರಿಗೆ ಮತ್ತಷ್ಟು ಅನುಕೂಲವಾಗಲಿದೆ. ಇದನ್ನ ಮನಗಂಡು ಗಾಂಧಿ ಸ್ಮಾರಕ ನಿಧಿ ಪುಸ್ತಕಗಳನ್ನ ಡಿಜಿಟಲೀಕರಣ ಮಾಡುವ ಕೆಲಸಕ್ಕೆ ಮುಂದಾಕಿದೆ. ಇನ್ನು ಗಾಂಧಿ ಭವನದ ಸಹಕಾರದೊಂದಿಗೆ ಸರ್ವೆಂಟ್ಸ್ ಆಫ್ ನಾಲೆಜ್ ತಂಡ ಪುಸ್ತಕಗಳನ್ನ ಡಿಜಿಟಲೀಕರಣ ಮಾಡುವ ಕಾರ್ಯದಲ್ಲಿ ನಿರತವಾಗಿದೆ. ಆಧುನಿಕ ಕಾಲದಲ್ಲಿಯೂ ಪುಸ್ತಕಗಳ ಓದಿನ ಕಡೆ ಜನರಲ್ಲಿ ಒಲವಿದ್ದರೂ ಸಮಯದ ಅಭಾವ, ಕೆಲಸದ ಒತ್ತಡದ ನಡುವೆ ಪುಸ್ತಕ ಹಿಡಿದು ಓದಲು ಹಿಂದೇಟು ಹಾಕುವುದುಂಟು. ಅಂಗೈಯಲ್ಲೇ ಜಗತ್ತನ್ನು ತೋರಿಸುವ ಮೊಬೈಲ್ ಫೋನ್ಗಳಲ್ಲಿಯೇ ಪುಸ್ತಕ ಸಿಕ್ಕರೆ ಓದುವ ಆಸಕ್ತರಿಗೆ ಮತ್ತಷ್ಟು ಅನುಕೂಲವಾಗಲಿದೆ. ಇದನ್ನು ಮನಗಂಡೇ ಗಾಂಧಿ ಸ್ಮಾರಕ ನಿಧಿ ಪುಸ್ತಕಗಳನ್ನು ಡಿಜಿಟಲೀಕರಣ ಮಾಡುವ ಕೆಲಸಕ್ಕೆ ಮುಂದಾಗಿದೆ. ಗಾಂಧಿ ಭವನದ ಸಹಕಾರದೊಂದಿಗೆ ಸರ್ವೆಂಟ್ಸ್ ಆಫ್ ನಾಲೆಡ್ಜ್ ತಂಡ ಪುಸ್ತಕಗಳನ್ನು ಡಿಜಿಟಲೀಕರಣ ಮಾಡುವ ಕಾರ್ಯದಲ್ಲಿ ನಿರತವಾಗಿದೆ. ಗಾಂಧೀಜಿ ಕುರಿತಾದ ಪುಸ್ತಕಗಳು, ನೈಜ ಶಬ್ದ ತುಣುಕುಗಳು, ಗಾಂಧೀಜಿಯವರ ಕೈಬರಹ, ಹಸ್ತಾಕ್ಷರ ಸೇರಿದಂತೆ ಇನ್ನಿತರೆ ವಿಷಯಗಳನ್ನು ಕೂಡ ಡಿಜಿಟಲೀಕರಣ ಮಾಡಿ ಆ ಮೂಲಕ ಸಾಹಿತ್ಯಾಸಕ್ತರಿಗೆ ಪುಸ್ತಕಗಳನ್ನು ಅಂಗೈನಲ್ಲೇ ಒದಗಿಸುವ ಕೆಲಸ ಆರಂಭಿಸಲಾಗಿದೆ. ಸರ್ವೆಂಟ್ಸ್ ಆಫ್ ನಾಲೆಡ್ಜ್ ತಂಡ ಕಳೆದ 1.5 ವರ್ಷದಿಂದ ಗಾಂಧೀಜಿ ಕುರಿತಾದ ಕನ್ನಡ, ಇಂಗ್ಲಿಷ್, ಹಿಂದಿ ಸೇರಿದಂತೆ ವಿವಿಧ ಭಾಷೆಗಳಲ್ಲಿನ ಪುಸ್ತಕ ಮತ್ತು ಶಬ್ದದ ತುಣುಕುಗಳಿಗೆ ಡಿಜಿಟಲ್ ಸ್ಪರ್ಶ ನೀಡುತ್ತಿದೆ. ಇಲ್ಲಿಯವರೆಗೂ ಸುಮಾರು 11,720 ಪುಸ್ತಕಗಳನ್ನು ಡಿಜಿಟಲೀಕರಣ ಮಾಡಲಾಗಿದ್ದು ಸಾರ್ವಜನಿಕರಿಗೆ ಸುಲಭವಾಗಿ ದೊರೆಯುವಂತೆ ಮಾಡಿದೆ. ಸ್ವದೇಶದಲ್ಲಿಯೇ ತಯಾರಾದ ಸ್ಕ್ಯಾನರ್ ಬಳಸಿ ಅತ್ಯುತ್ತಮ ಗುಣಮಟ್ಟದ ಕ್ಯಾಮೆರಾ, ನೂತನ ತಂತ್ರಜ್ಞಾನ ಹಾಗೂ ಪುಸ್ತಕಗಳನ್ನು ಅಚ್ಚುಕಟ್ಟಾಗಿ ಸಂರಕ್ಷಿಸಿ ಇಡುವ ಕೆಲಸವನ್ನೂ ಮಾಡಲಾಗುತ್ತಿದೆ. ದೂರದರ್ಶನದೊಂದಿಗೆ ಗಾಂಧಿ ಭವನದ ನಿರ್ದೇಶಕ ಪ್ರೊಫೆಸರ್ ಜಿಬಿ ಶಿವರಾಜು ಮುಂದಿನ ಪೀಳಿಗೆಗೆ ಸಾಹಿತ್ಯದ ಕುರಿತು ಮಾಹಿತಿ ನೀಡಲು ಡಿಜಿಟಲೀಕರಣ ಅತಿ ಅಗತ್ಯವಾಗಿದೆ. ಗಾಂಧಿ ಭವನದ ಈ ನಿರ್ಧಾರ ಓದುಗಾಸಕ್ತರಿಗೆ ಉತ್ತಮ ವೇದಿಕೆ ಎಂದು ಹೇಳಿದರು. ಹೆಚ್ಚು ಪುಸ್ತಕಗಳನ್ನು ಓದುವ ಸಂಸ್ಕೃತಿ ಹೋಗ್ಬಿಟ್ಟಿದೆ, ಸಂಯಮವೂ ಇಲ್ಲ. ಈ ಕಾರಣದಿಂದ ಅವರ ಆಲೋಚನೆಗಳು ಹೇಗಿದೆಯೋ ಅದಕ್ಕನುಗುಣವಾಗಿ ನಾವು ಈ ವಿಚಾರಗಳನ್ನು ಮಕ್ಕಳಿಗೆ, ಯುವಕರಿಗೆ ತಲುಪಿಸದೆ ಹೋದರೆ ಭಾಳ ತೊಂದರೆ, ಮುಂದೆ ದೊಡ್ಡ ತೊಂದರೆ ಆಗ್ತದೆ. ಆ ಕಾರಣದಿಂದ ಈ ಥರದೊಂದು ಡಿಜಿಟಲೈಸೇಷನ್ ಆಗ್ತಾ ಇರತಕ್ಕಂಥದ್ದು ಒಂದು ಕ್ರಾಂತಿಕಾರಿ ಕಾರ್ಯ. ಗಾಂಧಿ ಭವನದ ಅಧ್ಯಕ್ಷ ಓಡೆಪಿ ಕೃಷ್ಣ, ಸರ್ವೆಂಟ್ಸ್ ಆಫ್ ನಾಲೆಡ್ಜ್ನ ತಂಡ ಗಾಂಧಿ ಸಾಹಿತ್ಯವನ್ನು ರಕ್ಷಿಸುವ ಮತ್ತು ಮುಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ. ದೇಶದ ಎಲ್ಲಾ ಗಾಂಧಿ ಭವನಗಳಿಂದಲೂ ಕೃತಿಗಳನ್ನು ಸಂಗ್ರಹಿಸಿ ಡಿಜಿಟಲೀಕರಣ ಮಾಡಲಾಗುತ್ತಿದೆ ಎಂದು ತಿಳಿಸಿದರು.
ಇವತ್ತಿನ ತಾಂತ್ರಿಕ ಯುಗದಲ್ಲಿ ಯುವಕರಿಗೆ ಸುಲಭವಾಗಿ ಮುಟ್ಟುವ ವ್ಯವಸ್ಥೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅದನ್ನು ಮಾಡಿದ್ವಿ. ಸ್ಕ್ಯಾನಿಂಗ್ ಮೆಷಿನ್ಸನ್ನೆಲ್ಲ ಹಾಕಿಕೊಂಡು ಇವತ್ತು 11,000 ಹೆಚ್ಚು ಕೃತಿಗಳನ್ನು ಪೆನ್ಡ್ರೈವಲ್ಲಿ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದೆಲ್ಲ ಗಾಂಧಿ ಸ್ಮಾರಕ ನಿಧಿಗಳಿಗೆ ದೇಶದಾದ್ಯಂತ ಮುಟ್ಟಿಸಿದ್ದೇವೆ. ಸರ್ವೆಂಟ್ಸ್ ಆಫ್ ನಾಲೆಡ್ಜ್ನ ಸಹಸಂಸ್ಥಾಪಕ HL ಓಂ ಪ್ರಕಾಶ್, ಬದಲಾಗುತ್ತಿರುವ ಕಾಲಘಟ್ಟಕ್ಕನುಗುಣವಾಗಿ ಸಾಹಿತ್ಯದಲ್ಲಿಯೂ ಡಿಜಿಟಲೀಕರಣ ವ್ಯವಸ್ಥೆ ತರುವುದು ಬಹುದೊಡ್ಡ ಕೊಡುಗೆಯಾಗಿದೆ. ಸ್ಕ್ಯಾನರ್ ಸಹಾಯದಿಂದ ಪುಸ್ತಕವನ್ನು ಉಚಿತವಾಗಿ ಓದಬಹುದಾಗಿದೆ ಎಂದರು. ಗಾಂಧಿ ಭವನದಲ್ಲಿ 17 ಸ್ಕ್ಯಾನರ್ಗಳನ್ನು ನಾವೀಗ ಆಪರೇಟ್ ಮಾಡ್ತಾ ಇದ್ದೀವಿ. ಪ್ರತಿ ದಿನಕ್ಕೆ ಏನಿಲ್ಲ ಅಂದರೆ ಒಂದು 60,000 ಪುಟ ಡಿಜಿಟೈಸ್ ಆಗುತ್ತೆ. ಮತ್ತು ಗಾಂಧಿ ಮೌಲ್ಯಗಳನ್ನು ಹರಡುವಂಥ ಪುಸ್ತಕಗಳನ್ನು ಸುಲಭವಾಗಿ ತಲುಪಿಸ್ಲಿಕ್ಕೆ ಸಾಧ್ಯ ಆಗೋ ರೀತಿ ಈ ಒಂದು ಡಿಜಿಟಲ್ ಲೈಬ್ರರಿಯನ್ನು ನಾವು ಅವ್ರಿಗೆ ಸಿಗೋ ಹಾಗೆ ಮಾಡಿದ್ವಿ. ಆ ನಂತರ archive.org ಹೋದರೆ ಯಾರಿಗೆ ಬೇಕಾದರೂ ಈ ಪುಸ್ತಕಗಳು ಸುಲಭವಾಗಿ ಸಿಗ್ತವೆ. ಒಟ್ಟಾರೆ ಪುಸ್ತಕ, ತಾಳೆಗರಿ, ಶಾಸನ ಲೇಖನಗಳನ್ನು ಓದಿ ಅರ್ಥೈಸಿಕೊಳ್ಳುವ ಕಾಲಘಟ್ಟದಲ್ಲಿ ಪುಸ್ತಕಗಳ ಡಿಜಿಟಲೀಕರಣದಿಂದ ಓದುಗರಿಗೆ ಮತ್ತಷ್ಟು ಹತ್ತಿರವಾಗುತ್ತಿದೆ. ಈ ನಿಟ್ಟಿನಲ್ಲಿ ಗಾಂಧಿ ಕೃತಿ ಜೊತೆಗೆ ಅನೇಕ ಸಾಹಿತಿಗಳ ಪುಸ್ತಕಗಳನ್ನು ಇಂದು ಮೊಬೈಲ್ ಮೂಲಕ ತಲುಪಿಸುವ ಗಾಂಧಿ ಸ್ಮಾರಕ ನಿಧಿಯ ಕೆಲಸ ನಿಜಕ್ಕೂ ಶ್ಲಾಘನೀಯ. ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ಈ ಹಣವನ್ನ ಕಬಳಿಸುವಂತದ್ದು ಅಥವಾ ಜನರನ್ನ ಒಂದ್ ರೀತಿ ಬಕ್ರ ಮಾಡಿ ಆನ್ಲೈನ್ ಮೂಲಕ ಪೇಮೆಂಟ್ಗಳನ್ನು ಪಡೆದುಕೊಳ್ಳುವಂತಹ ಕೆಲಸಗಳು ಸಿಕ್ಕಾಪಡೆ ಜಾಸ್ತಿ ಆಗಿದೆ. ಕೆಲಸ ಅಂದರೆ ಏನು, ಕ್ರಿಮಿನಲ್ ಆಕ್ಟಿವಿಟೀಸ್ ಜಾಸ್ತಿ ಆಗಿದೆ. ಹೀಗಾಗಿ ಇವುಗಳಿಗೆ ಕಡಿವಾಣ ಹಾಕೋದಿಕ್ಕೆ ಅಥವಾ ವಂಚನೆ ಆದ ನಂತರ ಆ ವ್ಯಕ್ತಿಗಳನ್ನು ಪತ್ತೆ ಹಚ್ಚೋದಿಕ್ಕೆ AI ಸಹಾಯಕ ಅನ್ನುವಂತಹ ಮಾತನ್ನ RBIನ ಗವರ್ನರ್ ಹೇಳಿದ್ದಾರೆ. ಬನ್ನಿ ಹಾಗಾದರೆ AI ಇದರಲ್ಲಿ ಯಾವ ರೀತಿ ಸಹಾಯ ಮಾಡುತ್ತೆ, ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡೋಣ. ಭಾರತೀಯ ಹಣಕಾಸು ವಲಯದಲ್ಲಿ ಸದೃಢ ಭವಿಷ್ಯದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಬಳಕೆಯಿಂದಾಗಿ ಕ್ರಾಂತಿಕಾರಕ ಬದಲಾವಣೆಯಾಗಲಿದೆ ಅಂತ ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ ಶಕ್ತಿಕಾಂತ್ ದಾಸ್ ರವರು ಹೇಳಿದ್ದಾರೆ. ಇನ್ನು ಜಾಗತಿಕ ಹಣಕಾಸು ತಂತ್ರಜ್ಞಾನ ಫಿನ್ಟೆಕ್ ಸಮಾವೇಶ ಉದ್ದೇಶಿಸಿ ಅವರು ಮಾತನಾಡಿದ್ದಾರೆ. ಇನ್ನು ಕೃತಕ ಬುದ್ಧಿಮತ್ತೆ, ಯಾಂತ್ರಿಕ ಕಲಿಕೆ ಮುಂತಾದ ತಂತ್ರಜ್ಞಾನಗಳಿಂದ ಅಭೂತಪೂರ್ವ ಬದಲಾವಣೆಯಾಗಲಿದೆ ಎಂದಿದ್ದಾರೆ. ಕೃತಕ ಬುದ್ಧಿಮತ್ತೆ ಅಂದ್ರೆ AI ಅಲ್ಗರಿದಮ್ ತಂತ್ರಜ್ಞಾನವನ್ನ ಹಣಕಾಸು ವಂಚನೆ ಪತ್ತೆ ಹಚ್ಚುವ ಕಾರ್ಯಗಳಲ್ಲಿ ಈಗಾಗಲೇ ಬಳಸಲಾಗ್ತಾ ಇದೆ. ಇನ್ನು ಸಾಲ ನೀಡಿಕೆ, ಮೌಲ್ಯಾಂಕನ, ಕ್ರೆಡಿಟ್ ಸ್ಕೋರಿಂಗ್ ಮುಂತಾದ ವಲಯಗಳಲ್ಲಿ ಯಾಂತ್ರಿಕ ಕಲಿಕೆ, ಮೆಷಿನ್ ಲರ್ನಿಂಗ್ ತಂತ್ರಜ್ಞಾನ ಬಳಸಲಾಗ್ತಾ ಇದೆ ಅಂತ ಅವರು ತಿಳಿಸಿದರು. ಮೆಷಿನ್ ಲರ್ನಿಂಗ್ ಮಾಡೆಲ್ಸ್ ಆರ್ ಇನ್ಕ್ರೀಸಿಂಗ್ಲಿ ಬೀಂಗ್ ಎಂಪ್ಲಾಯ್ಡ್ ಇನ್ ಕ್ರೆಡಿಟ್ ಸ್ಕೋರಿಂಗ್, ಲೆವರೇಜಿಂಗ್ ಪ್ರೆಡಿಕ್ಟಿವ್ ಅನಾಲಿಟಿಕ್ಸ್ ಟು ಅಸೆಸ್ ಕ್ರೆಡಿಟ್ ವರ್ದಿನೆಸ್ ಆ್ಯಂಡ್ ಎಕ್ಸ್ಪ್ಯಾಂಡ್ ಆಕ್ಸೆಸ್ ಟು ಕ್ರೆಡಿಟ್. AI ಡ್ರಿವನ್ ಚಾಟ್ ಬಾಟ್ಸ್ ಆ್ಯಂಡ್ ವರ್ಚುವಲ್ ಅಸಿಸ್ಟೆಂಟ್ಸ್ ಆರ್ ಸ್ಟೆಡಿಲಿ ಎನ್ಹಾನ್ಸಿಂಗ್ ಕಸ್ಟಮರ್ ಸರ್ವಿಸ್ ಎಕ್ಸ್ಪೀರಿಯನ್ಸ್ by providing personalized recommendations, resolving queries promptly, and improving overall satisfaction. Looking towards the future of India's financial landscape, the integration of cutting-edge technologies promises transformative advantages across various facets of our life. Artificial intelligence and machine learning are poised to revolutionize financial services in unprecedented ways. AI algorithms are already being deployed for fraud detection.